ಮುಂದೆ ಕುಳಿತಂತ ನನ್ನ ಸಾಧು ಸದ್ಭಕ್ತರೇ, ಹಿಂದೆ ಕುಳಿತಂತ ನನ್ನ ಗೂಡು ಕುಟುಂಬದವರೇ, ನಿಮ್ಮ ಚಿತ್ತವನ್ನ ಇತ್ತ ಇಟ್ಟು ಕೇಳಿ. ಎಲ್ಲವರು ನನ್ನ ಭಾವಚಿತ್ರವನ್ನು ನಿಮ್ಮ ಕುತ್ತಿಗೆ ಹಾಯ್ಕೊಂಡು ಎಲ್ಲವರು ಎದ್ದು ನಿಂತು ಕಣ್ಣು ಮುಚ್ಚಿ ಮೌನಾಚರಣೆ ಮಾಡಿ ಅಲ್ಲಲ್ಲ ಗುರು ಎನ್ನುವ ಭಾವನೆ. ಹೌದು, ಈ ಭರತ ಭೂಮಿಯಲ್ಲಿ ನನ್ನ ಜನನವಾಗುವಾಗ ಭೂಮಿಯ ಒಡೆದು ಮೇಲುಗಾಗಿದ್ದಂತೆ ಆವಾಗ ನಾನು ಆಲೋಚನೆ ಮಾಡಿಕೊಂಡೆ, ನಾನೆಂತ ಬುದ್ಧಿವಂತ, ನಾನೆಂತ ಚುರುಕುಮತಿ ಎನ್ನುವುದಾಗಿ ನಾನು ಆಲೋಚನೆ ಮಾಡಿಕೊಂಡು ನಾನೊಬ್ಬ ದೊಡ್ಡ ಚೆನ್ನಾಗಬೇಕೆನ್ನುವುದಾಗಿ ನಾನು ಪತ್ತಸ್ಸು ಮಾಡ್ಲಿಕ್ಕೆ ಹೊರಟಿ. ಪತ್ತಸ್ಸು ಅದಲ್ಲ ತಪಸ್ಸು ಮಾಡ್ಲಿಕ್ಕೆ ಹೊರಟದ್ದು ಎಲ್ಲಿಗೆ? ಹಿಮಾಚಲೆಯ ಪ್ರದೇಶಕ್ಕೆ ಹೋದೆ. ಹೌದೌದು, ಅಲ್ಲಿ ಎಂತ ಶೆಖಿ ಮರ ಇದೆ, ಭಯಂಕರ ಶೆಖಿ. ಹಿಮಾಚಲದಲ್ಲಿ ಭಕ್ತ ಹೋಗಿದ್ದು ನಾನ ನೀವ ಕೊಟ್ಟರು ಕೊಟ್ಟೆಗ ಅರ್ಧ ಅಲ್ಲಿಗೆ ಹೋಗಿ ಆ ಶೆಕೆಯಲ್ಲಿ ಸಹಿಸಿಕೊಳ್ಳಿಕ್ಕಾಗ್ಲಿಲ್ಲ. ಹೋಗಿ ಒಂದು ಮರವನ್ನ ಏರಿದೆ. ಮರ ಏರಿದೆ ಎಂತ ಮಂಗನ್ ಸಂತಾನ. ಮರವನ್ನ ಏರಿ 3-4 ದಿವಸ ಮರದಲ್ಲೇ ಕೂತೆ ನಾನು. ಗಾಳಿ ಬೇಕಲ್ಲ, ಗಾಳಿ. ಹಾಗಾಗಿ 3-4 ದಿನ ಬಿಟ್ಟು ಚಂಗನ ಕೆಳಗೆ ಇಳಿದೆ. ಹೌದು, ಅಂದ್ರೆ ನೀವು ಮಂಗಂತ ಹೇಳುದೇ. ಅಲ್ಲಿಂದ ಅದು ಸರಿಯಾಗ್ಲಿಲ್ಲ ಅಂತ ನೇರವಾಗಿ ಬಯಲ್ಸೀಮೆಗೆ ಹೋದೆ. ಅಲ್ಲಿ ಎಂತ ಚಳಿ ಮರ ಇದೆ, ಎಂತ ಚಳಿ. ಹೌದು, ಅಲ್ಲಿ ಉರಿ. ಹೋಗಿದ್ದು ನಾನ ಈಗ ಕೊಡ್ತೇನೆ ಚಾಪೆ, ಇಲ್ಲೇ ಮುಂದ್ಕೊಳ್ಬೇಕು. ಅಲ್ಲಿ ಹೋದಾಕ್ಷಣ ಆ ಶೆಕೆಯನ್ನ ಸಹಿಸಿಕೊಳ್ಳಿಕ್ಕಾಗದೆ ಹೀಗೆ ಮುಂದೆ ಅನ್ನನ್ನೇ ಮಂಗನ ಮಾಡ್ತೀರಲ್ಲ ನೀವು, ಮಾಡ್ಬೇಕಾ ನಾನು ಜಡ ಮಂಗ ಅಂತ ನೋಡೋಣ. ಹಾಗಾಗಿ ಅಲ್ಲಿಂದ ಮುಂದೆ ಹೋದೆ. ಮುಂದೆ ಹೋಗುವಾಗ ಅಲ್ಲಿ ಒಂದು ಸ್ಮಶಾನ. ಗರ್ಭಿಣಿ ಸ್ತ್ರೀ ಅರಬೆಂದ ದೇಹ ಹೆಂಗಸನ್ನು ಎಳೆ ತಂದೆ. ಎಳೆ ತಂದು ರುಂಡವನ್ನ ಕಡಿದೆ. ಗಾಳಿಯನ್ನು ಒಲಿಸಿಕೊಳ್ಳಬೇಕಲ್ವಾ, ಹಾಗಾಗಿ ಅವಳ ರುಂಡವನ್ನು ತಂದು ಬಾಯಿಯನ್ನ ಇಸಿದೆ. ಯಜ್ಞ ಕುಂಡವಾಗಿ ಮಾಡಿಕೊಂಡೆ. ಅದಕ್ಕೆ ಯಜ್ಞ ಆಗಬೇಕಿದ್ರೆ ಬತ್ತಿ, ಎಣ್ಣೆ ಎಲ್ಲ ಬೇಕಲ್ವ ಸ್ವಾಮಿ. ಹಾಗಾಗಿ ಬತ್ತಿಯಲ್ಲಿ ಎಲ್ಲಿ ಅಂತ ಹುಡುಕುವಾಗ ಒಂದು ಶೋನ ಹೋಗುತ್ತಾ ಉಂಟು. ಆ ಶೋನದ ನಾಮೂಲವನ್ನೇ ಕತ್ತರಿಸಿದೆ. ಅರಿವಾಯ್ತ ಭಕ್ತ? ನಾಮೂಲ ಅಂದ್ರೆ ಗೊತ್ತಾಯ್ತು, ನಾಯಿಯ ಬಾಲವನ್ನ ಕತ್ತರಿಸಿದೆ. ಅದಕ್ಕೆ ಎಣ್ಣೆ ಆಗಬೇಕಲ್ಲ, ಕಾರ್ದೂಲ ತುಪ್ಪವನ್ನ ಜರಜರನೆ ಸುರಿದೆ. ಜರಜರನೆ ಸುರಿಸಿದೆ. ಕಾಳಿ ಒಲಿದಳು, ನನಗೆ ಒಲಿದಳು. ಮಗನೇ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಮೆಚ್ಚಿ ಮೈದೋರಿದ್ದೇನೆ. ವರವನ್ನ ನೀಡಿದ್ದಾಳೆ ನನಗೆ ಕಾಳಿ. ಪೀಠೋಪಕರಣ, ಯಂತ್ರೋಪಕರಣ, ವಶೀಕರಣ, ಇನ್ನು ಒಂದು ಹಾಗೆ ಬಿಟ್ಟಿದ್ದೆ ನಾನು. ಅದುವೇ ಡಾಂಬರೀಕರಣ. ಹಾಗಾಗಿ ಕಾಳಿ ಒಲಿದಳು. ಒಲಿದಾಕ್ಷಣ 8-10 ದಿನ ಹೊರಗಡೆ ಹೋಗ್ಲೇ ಇಲ್ಲ ನಾನು. 10 ದಿನ ಬಿಟ್ಟು ಹೊರಗಡೆ ಹೋದೆ ನಾನು. ಹಾಗಲ್ಲ, ಅಲ್ಲಿಂದ ನಾನು ಬಿಟ್ಟು ಹೊರಗೆ ಹೋದೆ. ಎಲ್ಲೆಲ್ಲಿ ನೋಡುವಾಗಲೂ ನಮ್ಮಿಂದ ಮಠ ಪ್ರಾರಂಭ ಆಯಿತು. ಮಠ ಹೌದು, ಎಲ್ಲ ಕಡೆ ನಾನು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಒಂದೊಂದು ಮಠದಲ್ಲಿ ಒಬ್ಬೊಬ್ಬನ ನೇಮಿಸಿದೆ ನಾನು. ಆಮೇಲೆ ಒಂದು ಮಠಕ್ಕೆ ನಾನು ಮಠಾಧೀಶನಾದೆ. ಅದೆಲ್ಲ ಮಠಕ್ಕೆ ಅಧ್ಯಕ್ಷ ಮಠಾಧೀಶ. ಹೌದು, ನನಗೆ ಬಿರುದು ನಾನಾ ರೀತಿಯಲ್ಲಿ ಉಂಟು. ಹೇಳ್ತೀರಾ ನೀವು, ನನ್ನ ಗುರು ಯಾರು? ಶ್ರೀ 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 ಗಂಜಿ ಮಠದ ನಂಜೇಶ್ವರನಾದ ಇಲಿಬಾಲದ ಹೆಕುಳಮೂರ್ತಿ ಸ್ವಾಮಿ. ಇಲಿಬಾಲದ ಹೆಕುಳಮೂರ್ತಿ ಸ್ವಾಮಿ ಅಂತ ಹೇಳಿದ ನಾನು ಏನು ಮಾಡುವ, ನನಗೆ ಭಕ್ತಾದಿಗಳು ಭಯಂಕರ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆದವು. ಒಂದು ದಿವಸ ನಾನು ಮಠದಲ್ಲಿರುವಾಗ ನನ್ನ ಭಕ್ತರು ಬಂದು, ಗುರುವೇ ನಿಮ್ಮ ಪಾದ ಪೂಜೆಯನ್ನು ಮಾಡಬೇಕು ಎನ್ನುವುದಾಗಿ ಎಲ್ಲರೂ ಅಂಗಲಾಚಿ ಬೇಡಿದಾಗ ನನ್ನ ಪಾದವನ್ನ ಕೊಟ್ಟೆ, ಪಾದವನ್ನ ತೊಳೆದರು. ಆವಾಗ ಒಂದು ಮಾತಾಡಿದ್ರು, ಏನು ಗುರುಗಳೇ ನಿಮ್ಮ ಪಾದರಕ್ಷೆಯಲ್ಲಿ ಕೇಳಿ ಮನಸ್ಸಿಗೆ ಬಹಳ ನೋವಾಯಿತು. ಒಬ್ಬ ಅಮಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ಅವನ ಬೆನ್ನು ಹಿಡಿದುಕೊಂಡು ನಾನು ಹೋದೆ. ಅವ ದೇವಸ್ಥಾನಕ್ಕೆ ಹೋಗುವಾಗ ಪಾದರಕ್ಷೆ ಕಳೆದು, ನಾನು ತಡ ಮಾಡಲಿಲ್ಲ, ಪುಸ್ತಕ ಅದು ನನ್ನ ತಪ್ಪಲ್ಲ ಸ್ವಾಮಿ, ಹೋದವನ ತಪ್ಪು, ನಾನು ಅಲ್ಲಿ ಬಿಡ ಅಂತ ಹೇಳಿದ್ದ ಅವನಿಗೆ. ಆವಾಗ ಇಷ್ಟೆಲ್ಲ ಆಯ್ತು. ಅಲ್ಲಿಂದ ಇಲ್ಲಿವರೆಗೆ ಬಹಳ ಹೆಮ್ಮೆಯಲ್ಲಿದ್ದವ. ನೋಡಿ ಸಾಧನೆ ಮಾಡಿದ್ ನೋಡಿ, ಎಂತೆಂತ ಸಾಧನೆ ಮಾಡಿದ್ದೇನೆ ನೋಡಿ. ಹೌದೌದು, ಇದು ಯಾರ ಮನೆಯದು? ಇದು ಕೃಷ್ಣ ಪೂಜಾರ ಮನೆ ಇದೆ. ಅವ್ರು ಗೆದ್ದಿ ಬೈಲ ಬಿಟ್ಟು ನಾನು ಇದು ಮಹಾನ್ ಮಹಾನ್ ವ್ಯಕ್ತಿಗಳ ರುಂಡ. ಇದು ಯಾರ ರುಂಡ? ಇದು ಚಂಡೆಯ ಬಂಡುಗಲಿ ಕೃಷ್ಣಾಚಾರ ರುಂಡ. ಅದಲ್ಲ, ಇದು ಭಾವಚಿತ್ರ. ಹೌದು, ಇದು ಯಾರದ್ದು? ಇದು ಕರುಣ ಭಾಗವತರ ರುಂಡ. ಇದು ಯಾರದ್ದು? ಮೊದಲೆಯ ಮಾಂತ್ರಿಕ ಇಲ್ಲ ಕಡೆಗೆ ಅಂತ ಹೇಳಬೇಡಿ. ಇವರೆಲ್ಲವರ ರುಂಡವನ್ನ ನನ್ನ ಹುತ್ತಿಗೆಯಲ್ಲಿ ದಾರವನ್ನಾಗಿ ಇರಿಸಿಕೊಂಡು ಭಾವಚಿತ್ರವನ್ನು ಇರಿಸಿಕೊಂಡಿದ್ದೇನೆ. ಆದರೆ ನಾನು ನನ್ನ ಶಿಷ್ಯನಲ್ಲಿ ಹೇಳಿದೆ, ಒಂದು ನನಗೆ ದಂಡವನ್ನ ಮಾಡಿಕೊಡು. ದಂಡ ಯಾಕೆ ಗುರುಗಳೇ? ನಿಮ್ಮ ಮಂಡೆಯನ್ನು ಕೊಡಿದು ಚಂಡೆ ಮಾಡಿಕೊಳ್ಳಿ. ಆವಾಗ ನಾನು ಶಾಪ ಕೊಟ್ಟೆ, ನೀನು ಭೂಲೋಕದಲ್ಲಿ ಚಂಡೆಗಾರನಾಗಿ ಚಂಡೆ ಬಾರಿ ಬೆಳಗೊರೆಗೆ. ಆಮೇಲೆ ಉರಿ ಅಸ್ತ್ರ ಬಂದು ಕೇಳಿದ. ಒಂದು ಕೇಳಿದವನಿಗೆ ನಾನು ಹೇಳಿದೆ, ಚಿಂತೆ ಮಾಡಬೇಡ, ಇನ್ನು ಇಡೀ ರಾತ್ರಿ ಆಟ ಆಗುವುದಿಲ್ಲ, ಇನ್ನೇನಿನ ಕಾಲಮಿತಿಗೆ ನೀ ಚಂಡಿ ಅಲ್ಲಿವರೆಗೆ. ಇಷ್ಟೆಲ್ಲ ಆಯಿತು. ಹಾಗಾಗಿ ಈಗ ನಾನು ಹೊರಡಬೇಕಾದ ಇಲ್ಲಿಗೆ ನನಗೆ ಬೇಕಾಗಿದ್ದೇನು? ದಂಡ. ಹಾಗಾಗಿ ಖಡ್ಗವನ್ನ ಹಿಡ್ಕೊಳ್ಳಿಕ್ಕೆ ಹೊರಟೆ ನಾನು.